ಮನಸ್ಸು ಬುದ್ಧಿ ಹಾಳಾಯಿತು ಅಂದರೆ ಚಿತ್ತ ಹಳೆ ಮೆಮೊರಿಗಳು ಅದರಲ್ಲಿ ಅಶುದ್ಧಿ ಆಯಿತು ಅಂದರೆ ಆಟೋಮೆಟಿಕ್ ರಕ್ತ ಅಶುದ್ಧ ಆಗುತ್ತೆ ಕಾಯಿಲೆ ಬಂತು ಅಂತ ಅರ್ಥ ಈಗ ಓಂ ನಮೋ ಭಗವತೆ ವಾಸುದೇವಾಯ ಇದೊಂದು ಆ್ಯಕ್ಷನ್ ಮನಸ್ಸು ಬುದ್ಧಿ ಚಿತ್ತ ಈ ಮೂರು ಕೊಳಕಾದರೆ ಇದಕ್ಕೆ ಸೂಕ್ಷ್ಮ ಶರೀರ ಅನ್ನೋದು ಅಹಂಕಾರನೂ ಇದೆ ಅದರಲ್ಲಿ ನಮ್ಮ ದೇಹದಲ್ಲಿ ಐದು ಉಂಟು ಐಟಮ್ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಜೀವ ಇದು ಸೂಕ್ಷ್ಮ ಶರೀರ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ಕಾಯಿಲೆ ಬರಲಿಕ್ಕೆ ಕಾರಣ ಇಷ್ಟು ಅದಕ್ಕೆ ತುಂಬ ಹೊಟ್ಟೆ ಕಿಚ್ಚಿದ್ದ ಹೆಂಗಸರು ನೋಡಿ ಅವರಿಗೆ ಎಸಿಡಿಟಿ ಇರುತ್ತೆ ಯಾರ್ಯಾರು ಸತ್ಯ ಹೇಳೋರು ಇದ್ದೀರಾ ನನಗೆ ಹೊಟ್ಟೆ ಕಿಚ್ಚು ಮಾಡಿ ಕಾಯಿಲೆ ಬಂತು ಈಗ ಸರಿ ಹೋಗಿದ್ದೀನಿ ಅಂತ ಯಾರಿಲ್ಲ ಶೇ ಸತ್ಯ ಹೇಳೋದು ಕಲೀರಿ ಮುಕ್ತ ಆದರೆ ಜೀವನ ಮುಕ್ತ ಆಗ್ತೀರಿ ಭಯ ಬಿಡಬೇಕು ನಾನು ಕಳ್ಳ ಅಂದರೆ ಕಳ್ಳ ಅಂತ ಹೇಳಬೇಕು ಅದಕ್ಕೊಂದು ಗಡದಿರಬೇಕು ನೀವು ಅದು ಹೇಳಿಕೊಳ್ಳಲ್ಲ ಅದನ್ನು ಮುಚ್ಚಿಟ್ಟುಕೊಳ್ಳುತ್ತೀರಿ ನೀವು ಹಾಳಾಗಲಿಕ್ಕೆ ಮೂಲ ಕಾರಣವೇ ನಾನು ಒಳ್ಳೆಯವನು ಅಂತ ಹೇಳ್ಕೊಂಡು ತಿರುಗು ನನ್ನ ಐಡೆಂಟಿಟಿ ಎಲ್ಲಿ ಕೊಲ್ಲಿ ಬೀಳುತ್ತೆ ಅಂತ ಅಲ್ವಾ ನಾನು ಸಣ್ಣಲ್ಲಿ ಒಂದು ರೂಪಾಯಿ ದಾನ ಮಾಡ್ತಾ ಇರಲಿಲ್ಲ ಅವತ್ತು ನನ್ನ ಮನಸ್ಸು ಕಿರಿಕಿರಿಯಲ್ಲಿರ್ತಿತ್ತು ಈಗ ಆ ಒಂದು ರೂಪಾಯಿನೂ ಇಟ್ಕೊಳ್ಳಲ್ಲ ಇವತ್ತು ನಾನು ಹಗೂರ ಇದ್ದೀನಿ ಒಂದು ನಗು ಬರ್ತಾ ಇರುತ್ತೆ ಒಳಗಿಂದ ಬರೋ ನಗು ಅದಕ್ಕೆ ಆನಂದ ಅಂತಾರೆ ಸುಖ ದುಃಖದ ನಗು ಅಲ್ಲ ನೀವೆಂತ ಹೇಳಿದ್ರು ನಾನು ನಗಾಡ್ತಾ ಇರ್ತೀನಿ ತಲೆ ಮೇಲೆ ಬಿದ್ದು ಹೋಗೋ ಪ್ರಾಬ್ಲಮ್ ಏನಾಗ ಯಾಕೆ ಒಂದಿನ ನೀನೇ ಹೋಗ್ತೀನಿ ಮತ್ತೆ ಪ್ರಾಬ್ಲಮ್ ದೊಡ್ಡ ವಿಚಾರವ ಹಾಂ ಯುವರ್ ಬಾಡಿ ಇಟ್ ಸೆಲ್ಫ್ ಈಸ್ ನಾಟ್ ಪರ್ಮನೆಂಟ್ ಮತ್ತು ಹೌ ಯುವರ್ ಪ್ರಾಬ್ಲಮ್ ಈಸ್ ಪರ್ಮನೆಂಟ್ ಅಲ್ಲ ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಈ ಪ್ರಶ್ನೆ ಎಲ್ಲರಲ್ಲುಂಟು ಯಾಕಿಲ್ಲ ಅಂತ ಹುಡುಕಿ ಅಬ್ಸರ್ವ್ ಮಾಡಿ ಒಮ್ಮೆ ನಿಮ್ಮ ಮನಸ್ಸನ್ನು ಡಿಸೆಕ್ಟ್ ಮಾಡಿ ನೋಡಿ ಎಲ್ಲಿ ಮಿಸ್ ಹೊಡಿತಾ ಇದ್ದೀರಿ ಅಂತ ಹೊರಗಡೆ ಅಲ್ಲ ಪ್ರಾಬ್ಲಮ್ ಒಳಗಡೆ ಇರೋದು ಇಲ್ಲಿಗಷ್ಟೇ ಒಬ್ಬರಿಗೆ ಹೇಳ್ತಾ ಇದ್ದೀನಿ ಡಾಕ್ಟ್ರು ಪಾಪ ತುಂಬ ಮಾತಾಡ್ತಿದ್ರು ಎಕ್ಸೈಟ್ ಆಗ್ತಾಯಿದ್ರು ಅರ್ಧ ಕಾಯಿಲೆ ಬಂತು ಅವರಿಗೆ ಅವ್ರು ನಾಳೆ ಇಂಜೆಕ್ಷನ್ ಕೊಡ್ತಾ ಯಾವುದೋ ತೆಗ್ದು ಯಾವುದೋ ಚುತ್ತಾರೆ ಈಗ ಒಬ್ಬರು ಡಾಕ್ಟ್ರಿಗೆ ನಾವು ಪಾಠ ಮಾಡಿಯೇ ಬಂದಿದ್ದು ಪಾಪ ಮೊನ್ನೆ ಇಂಜೆಕ್ಷನ್ ಇಟ್ಕೊಂಡು ಅವರಿಗೆ ಮಗನ ಟೆನ್ಷನ್ ಫೋನ್ ಇಟ್ಕೊಂಡು ಹೋಗಿ ಆಯಿತು ನನ್ನ ಡ್ರಿಪ್ಪು ಖಾಲಿ ಆಯಿತು ಇಂಜೆಕ್ಷನ್ ಅವ್ರ ಕೈಲೇ ಬಾಕಿ ನಮ್ಮ ಆಬ್ಸೆನ್ಸ್ ಮೈಂಡ್ ಇದೆಲ್ಲ ಮಾಡುತ್ತೆ ಇದು ನೀವು ಜಪ ಮಾಡ್ತಾನೂ ರಿಲೇಟೆಡ್ ಇದು ಜಪ ಮಾಡ್ತಿರ್ತೀರಿ ಮನಸ್ಸೆಲ್ಲೋ ಇರುತ್ತೆ ಮತ್ತು ಆ ಜಪ ಫಲಿಸೋದು ಹೇಗೆ ಅಲ್ವಾ ನಿನ್ನೆ ಒಬ್ಬರು ಯೋಗಿಗಳ ಹೆಸರು ಬೇಡ ಯೋಗಿಗಳ ಹತ್ರ ಹೋಗಿತ್ತು ಅವ್ರು ನನ್ನ ಎದುರುಗಡೆ ಒಂದು ಪೆಂಡೆಂಟನ್ನು ಸೃಷ್ಟಿ ಮಾಡಿ ಕೊಟ್ಟರು ಬೆಳ್ಳಿ ಒಬ್ಬರಿಗೆ ಪ್ರಶ್ನೆ ಬಂತು ಇದೆಲ್ಲ ಉಂಟಾ ಪ್ರಪಂಚದಲ್ಲಿ ಉಂಟು ನಿಜವಾಗಲೂ ಕಾಸ್ಮಿಕ್ ಪವರ್ ಇದ್ದವನು ಮಾಡ್ತಾನೆ ಶೂನ್ಯದಿಂದನೇ ತಾನೇ ಭಗವಂತ ಸೃಷ್ಟಿ ಮಾಡಿದ್ದು ಹಾಗಾದರೆ ಶೂನ್ಯದಿಂದ ಯಾವುದನ್ನು ಸೃಷ್ಟಿ ಮಾಡಲಿಕ್ಕೂ ಆಗುತ್ತೆ ಆದರೆ ಅವನಿಗೆ ಸಂಕಲ್ಪ ಶಕ್ತಿ ಇರಬೇಕು ಈ ಕಲ್ಯಾಣ ಮಂಟಪ ಅನ್ನೋ ಆಸೆ ಹೇಮಂತನ ಮನಸ್ಸೊಳಗೆ ಶೂನ್ಯದಲ್ಲಿದ್ದಿದ್ದು ಶುರುವತ್ತು ಶೂನ್ಯ ಅವನ ಹೃದಯ ಅಥವಾ ಬ್ರೈನಲ್ಲಿ ಬರೋದು ಶೂನ್ಯಲ್ಲಿ ಶುರು ಇಲ್ಲೇ ಬರೋದು ಭಾವ ಭಾವನೆಗಳು ಹುಟ್ಟೋದು ಹೃದಯದಲ್ಲಿ ಆ ಭಾವನೆಗೆ ಪ್ಲ್ಯಾನ್ ರೆಡಿ ಆಗೋದು ಬುದ್ಧಿಯಲ್ಲಿ ಇದೆರಡು ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದಾಗ ಮನಸ್ಸಿಗೆ ಗಲಿಬಿಲಿಯಾಗಿ ಸ್ಟ್ರೆಸ್ ಬರ್ತದೆ ಇದು ಸ್ಟ್ರೆಸ್ಸಿನ ಮೂಲ ಆವಾಗ ನಮ್ಮ ಕೈಗೆ ಹ್ಯಾಪ್ ಮೋರೆ ಆಗುತ್ತೆ ಇದನ್ನು ಮೊದಲು ತಿಳ್ಕೊಳ್ಬೇಕು ಅಲ್ವಾ ಮೇಸಾ ಕ್ಯೂ ಹೂ ನಮ್ಮ ಭಾಷೆಯಲ್ಲಿ ನನಗೆ ಯಾಕೆ ಇಷ್ಟು ಹಿಂಸೆ ಆಗ್ತಿದೆ ಅದನ್ನು ಕಳ್ಕೊಳ್ಳೋಕ್ಕೆ ಧ್ಯಾನ ಜಪ ಎಲ್ಲ ಮಾಡೋದು ಮೊನ್ನೆ ಒಬ್ಬ ಹುಡುಗ ಹೇಳಿದೆ ಇಲ್ಲೇ ಇದ್ದಾನೆ ಪುಣ್ಯಾತ್ಮ ನಾನು ಇನ್ನೆಲ್ಲ ಬಿಟ್ಟ ಆಂಜನೇಯನ ಹಿಂದೆ ನನ್ನ ಗುರುಗಳು ಕೇಳಿದರು ಕಟ್ಕೊಂಡಿದ್ದು ಹುಟ್ಟಿಸಿದೊಂದು ಉಂಟಲ್ಲ ಅದಕ್ಕೇನು ಮಾಡ್ತಾನಂತೆ ಕಮಿಟ್ಮೆಂಟ್ ಸಾಲಗಳೆಲ್ಲ ಮುಗಿಸಿದ್ ನಾನು ಇದು ಮನುಷ್ಯರಿಗೆ ಹುಚ್ಚು ಕಾಣೋದು ಈ ಬಿಳಿ ಬಟ್ಟೆ ನಾನು ಹಾಕಬೇಕು ಅಂತ ಹಾಕಿದ್ದಲ್ಲ ಅವನು ಇಚ್ಛೆ ಪಟ್ಟು ಹಾಕು ಅಂದಮೇಲೆ ಹಾಕಿದ್ದು ನಿಮಗೆ ಯಾವುದರಲ್ಲೂ ಕ್ಲಾರಿಟಿ ಇಲ್ಲ ನಿಮ್ಮ ಈಗೋ ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ ಎರಡನೇದು ಮತ್ತು ಏನು ಕೇಳಿದರೂ ನಾನು ಪರ್ಫೆಕ್ಟ್ ಅಂತಲೇ ಹೇಳೋದು ನಿಮ್ಮ ಇನ್ಪರ್ಫೆಕ್ಷನ್ ನಿಮಗೆ ಗೊತ್ತಾಗದೆ ನಾನು ಔಷಧಿ ಕೊಡೋದು ಹೇಗದಕ್ಕೆ
ಅದಿನ್ನೂ ದೊಡ್ಡ ಸಮಸ್ಯೆ. ಡಾಕ್ಟ್ರಿಗೆ ಔಷಧಿ ಕೊಡೋದು ಯಾವಾಗ ಸುಲಭ? ಅವನಿಗೆ ಕಾಯಿಲೆ ಅಂತ ಗೊತ್ತಾದ ತಕ್ಷಣ ಅವನು ಔಷಧಿ ಕೊಡಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನಿಮ್ಮ ಸಮಸ್ಯೆ ಹೇಗೆ ಅಂದರೆ, ನನಗೆ ಕಾಯಿಲೆ ಇದೆ, ನೀವು ಅದಕ್ಕೆ ಹೆಂಗಸರು ಕೇಳಿದ್ದು, ಇಲ್ಲಿ ಹೆಂಗಸರಿಗೆ ಹೊಟ್ಟೆ ಕಿಚ್ಚಿಲ್ಲ ಅಂದ ಹಾಗಾದ್ರೆ ಎಲ್ಲರೂ ಅನಸೂಯೆ ಆಗಿ ಆಯಿತು. ಅಸೂಯೆ ಇಲ್ಲದವಳು ಅನಸೂಯೆ. ಅಸೂಯೆಗೆ ಕನ್ನಡದ ಕೋಡ್ ವರ್ಡಲ್ಲಿ ಹೆಸರೇನು? ಹೊಟ್ಟೆ ಕಿಚ್ಚು ಅಂತ. ಮನುಷ್ಯನ ಮನಸ್ಸಿನ ಒಂದು ಭಾಗ ಅದು, ದ್ವೇಷ ಮಾಡೋದು ಒಂದು ಭಾಗ. ಅದೇನು ಕೊಡುತ್ತೆ ಅದನ್ನು ಅನಲೈಸ್ ಮಾಡುವ, ದ್ವೇಷ ಮಾಡಿದರೆ ಏನಾಗ್ತದೆ ಅಂತ ಒಂದು ಟಾಪಿಕ್ ತಗೊಳ್ತೀವಿ. ದ್ವೇಷ ಮಾಡುವ, ಎಲ್ಲರೂ ನಾವು ದ್ವೇಷ ಮಾಡ್ತೀವಿ ಒಬ್ಬರನ್ನು. ದ್ವೇಷ ಹುಟ್ಟುದು ಹೇಗೆ ಅಂತ ಶುರು ಅಲ್ವಾ? ಫಸ್ಟು ಹುಟ್ಟು, ಎಫೆಕ್ಟು, ಸೊಲ್ಯೂಷನ್, ಈ ಮೂರನ್ನು ಹುಡುಕಬೇಕು ಪ್ರತಿ ಪ್ರಶ್ನೆಗೆ. ಫಸ್ಟೀಗ ಸ್ಟಡಿ ಮಾಡುವ. ಈಗ ಐದು ಅರ್ಥ ಆಯ್ತಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜೀವ ಅನ್ನೋದು ಸೂಕ್ಷ್ಮ ಶರೀರ ಅಂತ. ಇದು ಸ್ಥೂಲ, ಇದರೊಳಗೆ ಅದು ಐದು ಉಂಟು, ಅದರೊಳಗೆ ಕಾರಣ ಇದೆ. ಅದು ಈಗ ಬೇಡ, ಇದೆರಡು ಪಾಠ ಮಾಡಿ ಮತ್ತು ನಾನು ಅದಕ್ಕೆ ಹೋಗ್ತೀನಿ. ಹೈಲಿ ಪವರ್ಫುಲ್ ಬಾಡಿ ನಿಮ್ಮ ಬಾಡಿಯೊಳಗಿರುತ್ತೆ. ಅದು ಹೋಗೋ ಮೊದಲು ನಾನು ಶ್ರೀಚಕ್ರದ ಪಾಠ ಮಾಡಬೇಕು, ಅದಕ್ಕೆ ಸುಮಾರು ಕೆಲಸ ಇದೆ. ಫಸ್ಟ್ ಬೇಸಿಕ್ಸ್ ಎಲ್ಲ ಗುರುಗಳು ಹೇಳಿದರು, ಫಸ್ಟು ತಲೆಯಲ್ಲಿರೋ ಕನ್ಫ್ಯೂಷನ್ಸ್ ತೆಗೆಯುವ, ಆಮೇಲೆ ಅದಕ್ಕೆ ಹೋಗೋಣ. ಈಗ ಎ ಬಿ ಸಿ ಡಿಗೆ ಶುರು ಮಾಡಿ. ನೀವು ನಿಮ್ಮ ಆಫೀಸಲ್ಲೆಲ್ಲ ಸುಮಾರು ವಿದ್ಯೆ ಕಲ್ತಿದ್ದೀರಿ, ಬ್ರಹ್ಮವಿದ್ಯೆ ಕತೆ ಹೇಳಿದ್ದು ನೀವು, ಮತ್ತೆ ನಂಗೆ ಬೈಬಾರ್ದು. ನಂಗೊಂದು ಅಜ್ಜ ಕೇಳಿದ್ರು, ಎಷ್ಟು ಮಳೆಗಾಲ ನೋಡಿದ್ದೀನಿ ಗೊತ್ತಾ ಅಂತ. ನಾವು ಹೇಳಿ, ಮಳೆ ನೋಡಿದ್ರಿ, ತಲೆಯಲ್ಲಿದ್ದ ಮೊಳೆ ತೆಗಿಲಿಲ್ಲಲ್ಲ ಅಂತ. ಇದು ನಮ್ಮ ಹಳ್ಳೀಲಿ ಹೇಳಿದ್ದು, ಎಂಬತ್ತು ಮಳೆಗಾಲ ಅಂದರೆ 80 ವರ್ಷ ಆಗಿದೆ, ನನಗೆ ನೀನು ಅಡ್ವೈಸ್ ಮಾಡಬೇಡ ಅಂತ. ಇದು ಈಗೋಯಿಂದ ಬರು. ಈಗ ದ್ವೇಷ ಅಲ್ಲ ನಮ್ಮ ಟಾಪಿಕ್. ಶುರು ದ್ವೇಷ ಹುಟ್ಟೋದು ಹೆಂಗಸರಿಂದ ಶುರು ಮಾಡ್ತೀನಿ, ಅತ್ತೆ ಮತ್ತು ಸೊಸೆಯಲ್ಲಿ ಅಲ್ವಾ? ನಗಾಡೋದು ನೋಡಿ, ಎಲ್ಲರೂ ರಿಲೇಟೆಡ್ ಅನುಭವದಲ್ಲಿದ್ದೀರಿ. ಯಾರೆಲ್ಲ ಮನೇಲಿ ಅತ್ತೆ ಸೊಸೆ ಕಿರಿಕಾಗಿತ್ತು? ಯಾರು ಒಬ್ಬರು ಸತ್ಯ ಹೇಳಲ್ಲ. ಪಾಸ್ಟನ್ನು ರಿಪೀಟ್ ಮಾಡಿ ಏನು ಯೂಸ್ ಇದೆ ಯಾರಿಗಾದರೂ? ನಿನ್ನೆ ರಾತ್ರಿ ನನಗೊಂದು ಕನಸು ಬಿತ್ತು, ನನಗೆ ಒಂದು ಕನಸು ಬಿತ್ತು, ಒಂದಿಷ್ಟು ಹಾವುಗಳಿತ್ತು, ಆನೆ ಎಲ್ಲ ಇತ್ತು, ನಿನ್ನೆಯೋ ಮೊನ್ನೆ. ಒಂದು ಅನಿಮೇಷನ್ ಮನಸ್ಸು ಕ್ರಿಯೇಟ್ ಮಾಡಿತು, ಅನಿಮೇಷನ್ ಮಧ್ಯೆ ನಾನಿದ್ದೆ ಅಲ್ವಾ? ನಂದೇ ಹೇಳ್ತೀನಿ ಯಾಕೆ ನಿಮಗೆ ತೊಂದರೆ ಮಾಡೋದೆ. ಆ ಸೆಕೆಂಡ್ ಕನಸು ಫೀಲ್ ಆಗಿದೆ, ಯಾಕೆ ಸೂಕ್ಷ್ಮ ಶರೀರ ಆ್ಯಕ್ಟಿವ್ ಇತ್ತಲ್ಲಿ, ಮನಸ್ಸು ಆ್ಯಕ್ಟಿವ್ ಇತ್ತು ಅಂದರೆ ಸೂಕ್ಷ್ಮ ಆ್ಯಕ್ಟಿವ್, ಸ್ಥೂಲ ನಿದ್ದೆಗೆ ಹೋಗಿತ್ತು ಅಷ್ಟೆ. ಜಾಗೃತ, ಸ್ವಪ್ನ, ಸುಷುಪ್ತಿ, ಇದು ಜಾಗೃತ. ಈಗ ಮಾತಾಡ್ತಾ ಇದ್ದೀವಿ ಇಲ್ಲಿ. ಭೌತಿಕ ದೇಹವು ಜಾಗೃತದಲ್ಲಿದೆ, ಎಚ್ಚರದಲ್ಲುಂಟು, ಮನಸ್ಸು ಎಚ್ಚರದಲ್ಲಿದೆ. ಅಲ್ಲಿ ಕನಸಲ್ಲಿ ಸೂಕ್ಷ್ಮ ಸ್ಥೂಲ ನಿದ್ದೆಗೆ ಹೋಗಿರುತ್ತೆ, ಸೂಕ್ಷ್ಮ ಮಾತ್ರ ಎಚ್ಚರದಲ್ಲಿರುತ್ತೆ, ಕಾರಣ ಎಚ್ಚರದಲ್ಲಿರುತ್ತೆ. ಕಾರಣ ದೇಹ ಬಿಟ್ಟರೆ ಸತ್ತು ಹೋಗ್ತೀರಿ. ಕಾರಣ ಶರೀರ ಹೋದರೆ ಅದೇ ಕಾರಣ ಕರೆಂಟ್. ಈಗ ಕಾರಣ ಶರೀರ ಕೊಡೆಗೆ, ಕೊಡೆ ಸ್ಥೂಲ, ಬಲ್ಪ್ ಸೂಕ್ಷ್ಮ. ಬಲ್ಪೊಳಗೆ ಸುಮಾರು ಐಟಮ್ ಉಂಟು, ಇಲ್ಲ ಫ್ಯೂಸು, ತಂತಿ ಅಂತೆಲ್ಲ ಉಂಟು. ಯಾವುದೊಂದು ಗಾಳಿಯೂ ಇರುತ್ತೆ ಅದರಲ್ಲಿ, ಹ್ಯಾಲೋಜಿನ್ ಅದೊಂದು ಇರ್ತದೆ ಒಳಗೆ. ಇಷ್ಟು ಸೇರಿದಾಗ ಬಲ್ಪ್ ಭೌತಿಕವಾಗಿ ಕಾಣಲಿಕ್ಕಾಗ್ತದೆ. ಮೊನ್ನೆ ನಿನ್ನೆ ಒಬ್ಬ ಪ್ರಶ್ನೆಗೆ, ತಿರುವಣ್ಣಾಮಲೆಯಲ್ಲಿ ಸೂಕ್ಷ್ಮ ಶರೀರ ಇರೋ ಯೋಗಿಗಳೆಲ್ಲ ಇದ್ದಾರೆ ಅಂತ. ಹೌದು, ತಿರುವಣ್ಣಾಮಲೆಗೆ ಹೋಗೋದಕ್ಕೆ ಬೆಂಗಳೂರಲ್ಲಿ ಇದ್ದಾರೆ ಅಂತ. ಅಲ್ಲ, ನಮಗೆ ಯಾಕೆ ಕಾಣ್ತಿಲ್ಲ? ನಿಮ್ಮ ಬಾಡಿಯನ್ನು ನೀವು ಮೆಡಿಟೇಷನಿಂದ ಆ ಮಟ್ಟಕ್ಕೆ ತಗೊಂಡು ಹೋಗಿಲ್ಲ. ನೀವು ಬರೀ ಕನಸು ಕಾಣ್ತಾ ಇದ್ದೀರಿ ಬಿಟ್ಟರೆ ಕನಸನ್ನು ನನಸು ಮಾಡೋ ಪ್ರಯತ್ನದಲ್ಲಿ ನಾವ್ಯಾರಿಲ್ಲ. ನಮಗೆಲ್ಲ ಒಳಗಿಂದ ಆಸೆ ಇದೆ ಬುದ್ಧನ ಥರ ಜ್ಞಾನಿ ಆಗಬೇಕು ಅಂತ. ಯಾರಿಗೆಲ್ಲ ಉಂಟು? ಯಾರಿಲ್ಲ? ಆಸೆ ಪಡೋದೇನು ತಪ್ಪಲ್ಲ. ನಾನು ಐಶ್ವರ್ಯ ಅಂದ್ಕೊಂಡಾಗ ಐಶ್ವರ್ಯ ಆಗೋದಿಲ್ಲ, ಆದರೂ ಐಶ್ವರ್ಯ ಅಂತ ಫೀಲ್ ಮಾಡುವ ಕನ್ನಡಿ ಮುಂದೆ. ಹೊಟ್ಟೆ ಕಿಚ್ಚಿನ ಮೂಲ ಯಾವುದು? ನನ್ನನ್ನೇ ಮೈಂಡ್ ಮಾಡಬೇಕು ಅನ್ನೋ ಒಂದು ನನ್ನನ್ನೇ ನಿರೀಕ್ಷೆ. ಹಾಂ, ಹೊಟ್ಟೆ ಕಿಚ್ಚು ನಂದೇ ನಡಿಬೇಕು ಅನ್ನೋಗಿರುವಾಗ ತಂಡಿ ನಿಧಾನ ಹೋಗೋಣ, ಕೆಂಪು ಬಸ್ ಆಗೋಣ, ಓಲ್ವ ಆಗೋದು ಬೇಡ. ಹೊಟ್ಟೆ ಕಿಚ್ಚಿನ ಶುರು ಫಸ್ಟ್ ನನ್ನನ್ನು ಮೈಂಡ್ ಮಾಡಬೇಕು ಅಲ್ಲ. ಇತ್ತು, ಈಗಿಲ್ಲ ಗುರುಜಿ, ಈಗ ಬೇಡ. ಈಗ ನೀನು ಒಳ್ಳೆಯವನಂತ ನೀನು ಹೇಳೋದು, ನಾನು ಸರ್ಟಿಫೈ ಮಾಡಬೇಕು ಡಿಸ್ಚಾರ್ಜ್ಗೆ. ಪೇಷಂಟಿಗೆ ಡಾಕ್ಟ್ರು ಕೊಡು ಸರ್ಟಿಫಿಕೇಟ್, ಇವತ್ತು ಕಾಯಿಲೆ ಹೋಗಿದೆ ಮಂಗ, ಇವತ್ತು ಡಿಸ್ಚಾರ್ಜ್ ನೀನು ಅಂತ. ಇನ್ನು ಡಿಸ್ಚಾರ್ಜ್ ಆಗಲಿಲ್ಲ. ಎರಡನೇದು, ಆಸೆ ಇತ್ತು ಅವಾಗ ಅದು ಬೇಕು ಅನ್ನ. ಆಸೆ ಇರ್ತಾವಲ್ಲ ಅಲ್ಲ, ಆಸೆ. ಹಾಂ, ಆಸೆ ಆಸೆ ಹಾಗೆ. ಇದು ಸಾಪೇಕ್ಷ ಉತ್ತರ ಅಲ್ಲ, ಕರೆಕ್ಟ್ ಹೇಳಬೇಕು. ನನಗೆ ಆಸೆ ಇತ್ತು. ನನ್ನನ್ನು ಮೈಂಡ್ ಮಾಡಬೇಕು ಅನ್ನೋದು ಐಡೆಂಟಿಟಿ. ಪ್ರತಿಯೊಂದು ಮಗುಗಿದೆ, ಸಣ್ಣ ಮಗುವನ್ನು ಅಬ್ಸರ್ವ್ ಮಾಡಿ.
ಅದು ಅಪ್ಪ ಅಮ್ಮ ನನ್ನ ಕಡೆ ನೋಡಲಿ ಅಂತೆಲ್ಲ ಆಟಾಡ್ತದೆ. ಒಟ್ಟಿನಲ್ಲಿ ಪ್ರತಿ ಜೀವಕ್ಕೂ ನನ್ನನ್ನು ಯಾರು ಗಮನಿಸಬೇಕು ಅಂತ. ಯಾರ್ಯಾರಿಗುಂಟು ಈ ಆಸೆ? ಒಂದು ಇಷ್ಟೇ ಜನ ಐಡೆಂಟಿಟಿ ಆಸೆ ಇಲ್ಲ ನಿಮಗೆ ಯಾರಿಗೂ. ಮತ್ತೆ ತಲೆ ಬಾಚೋದು ಇಲ್ಲ, ಮೇಕಪ್ ಹಾಕೋದು ಇಲ್ಲ, ನೀವು ಅದು ಇದಕ್ಕೆ ಹಾಕಿದ್ದು. ಅಯ್ಯೋ, ಪ್ರಪಂಚದಲ್ಲಿ ಒಂದು ಐಡಿ ಬೇಕು ಅಂತ ಉಂಟು ನಮಗೆ. ಶುರು ಮನುಷ್ಯ ಯಾಕೆ ಹುಟ್ಟು ಜನ್ಮ ಆಗ್ತದೆ, ಕಾರಣ ಯಾಕೆ ಅಂತ ಹೇಳಿದರೆ ಅವನಿಗೆ ಒಂದು ಐಡಿ ಬೇಕು ಅಂತುಂಟು. ಪ್ರತಿಯೊಂದು ಜೀವಕ್ಕೂ ಉಂಟು, ನನಗೊಂದು ಐಡಿ ಬೇಕು. ಇದನ್ನೇ ಐಡೆಂಟಿಫಿಕೇಷನ್ ಅಂತ ಶಂಕರಾಚಾರ್ಯರ ಭಾಷೆಯಲ್ಲಿ ಲೋಕೇಶಣ ಅಂತ. ಲೋಕದಲ್ಲಿ ನಾನೊಬ್ಬ ಬಂದಿದ್ದೀನಿ, ನನ್ನನ್ನು ನೋಡಿ ಜನ ಅಂತ. ಈ ಮೈನ್ ದೊಂಬರಾಟದ ಆಸೆಯಿಂದ ಸಂಸಾರ ಶುರುವಾಗು. ಸಂಸಾರದ ಮೂಲ ಶುರುವಾಗೋದಲ್ಲಿ. ಆಯಿತಾ? ಹಾಂ, ಒಂದಾಯ್ತು. ನನ್ನನ್ನು ಮೈಂಡ್ ಮಾಡಲಿಲ್ಲ ಅಂದರೆ ಸಿಟ್ಟು ಬರುತ್ತೆ ಗುರು, ಸಿಟ್ಟು ಬರುತ್ತದಲ್ಲ. ಇನ್ನೊಂದು ಆಸೆ, ಡಿಸೈರ್ಸ್. ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ಅದರ ನೆಕ್ಸ್ಟ್ ಸ್ವರೂಪ ಏನಾಗುತ್ತೆ? ಆಸೆ ಫುಲ್ಫಿಲ್ ಆಗಿಲ್ಲ ಅಂದರೆ ನಿರಾಸೆ, ಸಿಟ್ಟು. ಆಸೆ ಅಂದರೆ ನಿರಾಸೆ. ದೋಸೆ ಆಗಿ, ಹಾಂ, ಉದ್ದಿನ ದೋಸೆ ಅಲ್ಲ ಅಂದರೆ ನೀರು ದೋಸೆ ಆಯ್ತು ಈಗ. ಹಾಂ, ನಿರಾಸೆ ಆಯಿತು. ಈಗ ನಿರಾಸೆ ಏನಾಗುತ್ತೆ? ನಿರಾಸೆ ಎಫೆಕ್ಟ್, ಜಗಳ ಆಗುತ್ತೆ ಗುರು. ಜಗಳ ಅಲ್ಲ, ಶಿ ಅನಲೈಸ್ ಮಾಡೋದಿಲ್ಲ ಸರಿ. ನಿರಾಸೆ ಬರುತ್ತೆ. ನಿರಾಸೆ ನೆಕ್ಸ್ಟ್ ಎಫೆಕ್ಟ್ ಏನು? ಆಗ ನಮಗೆ ಕಾಯಿಲೆ ಬರುತ್ತೆ ಒಳಗಡೆ, ದೇಹ ಅದೆಲ್ಲ ಇರಲಿ ಮಾಡುತ್ತೆ. ನಿಧಾನ ಹೋಗುವ ಅಂದೆ, ಓಲ್ವ ಬೇಡ ಅಂತ. ಹಾಂ, ನಿರಾಸೆ ಆದ ತಕ್ಷಣ ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ಕಿರಿಕಿರಿ ಆದಮೇಲೆ ಅದು ಸುಮ್ಮನಿರಲ್ಲ, ಆ ಕಿರಿಕಿರಿ ಬಂದ ಅಳು ಹೋಗ್ತದೆ, ಇಲ್ಲ ಇನ್ನೊಬ್ಬರ ಮೇಲೆ ಸಿಟ್ಟಿಗೆ ಹೋಗ್ತದೆ. ಇದೆರಡೂ ಆಗಲಿಲ್ಲ ಅಂದರೆ ನಮ್ಮ ಮಾಡ್ರನ್ ಯೂತ್ಸ್ ಇದ್ದರೆ ಹೋಗಿ ಪೆಗೊಡಿತಾರೆ, ಇಲ್ಲ ಒಂದು ಎಳೀತಾರೆ. ಹಾಂ, ಇಲ್ಲ ನಮ್ಮ ಒಂದು ಅರ್ಧ ಬೆಂದ 30-50 ಹೆಂಗಸರಾದರೆ 1980s ಅವರು, ಅವರೆಲ್ಲ ಹೋಗಿ ಫೋನ್ ಮಾಡಿ ಇನ್ನೊಬ್ಬರಿಗೆ ಚಾಡಿ ಹೇಳುತ್ತಾರೆ ಹಿಂಗಾಯಿತು ಅಂತ. ಒಟ್ಟಿನಲ್ಲಿ ಅದನ್ನು ಕಕ್ಕಬೇಕು, ಎಲ್ಲರೂ ಕಕ್ಕಬೇಕು. ಇದ್ಯಾವುದು ಮಾಡಲಿಕ್ಕಾಗಿಲ್ಲ ಅಂದರೆ ಈ 80-20 ಮಿಕ್ಸ್ ಆದರೆ ಅವು ಸೀದಾ ಜ್ಯೋತಿಷರ ಹತ್ರ ಹೋಗ್ತವೆ. ನಮ್ಮನೇಲಿ ಮಾಟ ಮಾಡಿದ್ದಾರೆ, ನಡೀತೀರ ನಿಮಗಿದ್ರೂ ಗುಟ್ಟು ಗೊತ್ತಾಗಬೇಕು. ನಿಮಗಲ್ಲ, ನಿಮ್ಮ ಪ್ರಶ್ನೆ ಮೂಲಕ ಇದನ್ನೆಲ್ಲ ನಮ್ಮ ಆಶ್ರಮದ ಯಾರೆಲ್ಲ ನೋಡ್ತಾರೆ ಅವರಿಗೆಲ್ಲ ತಿಳಿಸ್ಬೇಕು. ಆ ಒಮ್ಮೆ ಈ ಮೂಡುತನದಿಂದ ಅವ್ರ ಚೂರು ಹೊರಗೆ ಬರಲಿ ಅಂತ. ನಿಮಗೆ ಎಕ್ಸಾಂಪಲ್ ಕೊಟ್ಟಿ, ಒಬ್ಬನಿಗೆ ಮನಸ್ಸಿಗೆ ಬೇಜಾರಾಯಿತು ಅಥವಾ ಯಾರೋ ಬೈದರು, ಅವನಿಗೆ ಏನು ಮಾಡೋದು ಅಂತ ಗೊತ್ತಿರಲ್ಲ. ಅವನು ಅವಾಗ ಶುರು ಪ್ರಶ್ನೆ ಹಾಕ್ಕೊಳ್ಬೇಕು, ನನಗೆ ಯಾಕೆ ಬೇಜಾರಾಗ್ತಿದೆ, ನಾನೆಲ್ಲಿ ಡಿಪೆಂಡ್ ಆಗಿದ್ದೀನಿ. ಎರಡನೇ ಪ್ರಶ್ನೆ, ನಾನೆಲ್ಲಿ ಡಿಪೆಂಡ್ ಆಗಿದ್ದೀನಿ ಅವ್ರ ಮೇಲೆ, ಯಾಕೆ ನಾನು ಸುಮ್ಮನೆ ಅವ್ರು ನನ್ನನ್ನು ಬೈತಾ ಇದ್ದಾರೆ ಅಥವಾ ನಾನು ಸುಮ್ಮನೆ ಅವ್ರ ಮೇಲೆ ಬೇಜಾರು ಮಾಡಿಕೊಳ್ತಿದ್ದೀನಿ, ರೀಸನ್ ಏನು? ನಾಲ್ಕನೇದು, ಆಮೇಲೆ ಇದನ್ನು ಓವರ್ಕಮ್ ಮಾಡೋದು ಹೇಗೆ? ಅದು ಎಫೆಕ್ಟ್ ಇಲ್ಲದೆ ಓವರ್ಕಮ್ ಮಾಡೋದು ಹೇಗೆ? ಎಫೆಕ್ಟ್ ಇದ್ದು ಓವರ್ಕಮ್ ಮಾಡೋದು ಹುಡುಗರು ಹೇಳ್ತಾರೆ, ಪಿಂಟೊಡೆದ್ರೆ ಹೋಗ್ತದೆ, ಸಟರ್ಡೆ ಸಂಡೆ ಹಿಂಗೆ ಪೆಗ್ ಹೊಡೆದು ಈಗೊಂದು ನೀಡಿ ಮಲಗೋದು, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಕಾಲು ನೀಡಿ ಮಲ್ಕಂಡ ಅಂತ. ಅದೇನು ಹೋಗಿಲ್ಲ, ಅದು ಸ್ವಲ್ಪ ಹೊತ್ತಿಗೆ ಬ್ರೈನ್ ಇನ್ಯಾಕ್ಟಿವ್ ಸ್ಟೇಟಲ್ಲಿ ಇರ್ತದೆ. ಇನ್ಯಾಕ್ಟಿವ್ ಅಂತಲ್ಲ, ಒಂಥರ ಅದೊಂಥರ ಸ್ವಪ್ನ ಸ್ಥಿತಿಗೆ ಹೋಗ್ತದೆ ಅದು ಪೆಗ್ಗೆಲ್ಲ ಹೊಡೆದ್ರೆ. ಬೆಳಗ್ಗೆ ಎಚ್ಚರ ಆದಮೇಲೆ ಮತ್ತೆ ಹಳೆ ಕತೆನಾ? ಈ ಕಾಯಿಲೆ ಬಂದಾಗ ಡೋಸೇಜ್ ಮಾತ್ರ ಡಾಕ್ಟ್ರ್ ಇದ್ದಾರಲ್ಲ, ಅಲ್ಲ ಡಾಕ್ಟ್ರೇ, ಡೋಸೇಜ್ ಇಂಜೆಕ್ಷನ್ ಕೊಟ್ಟಾಗ ನಿದ್ದೆಗೆ ಹೋಗ್ತಾನೆ, ಹಂಗಂತೇನು ಅವ್ನು ಚಿಂತೆ ಹೋಯ್ತಾ? ಎಚ್ಚರ ಆದಾಗ ಮತ್ತೆ ಹಳೆ ರಾಗ ಅವಂದು, ಅವನು ಅದೇ ಕತೆಯಲ್ಲಿದ್ದಾನೆ. ಸೊ ಇದು ಹೊಟ್ಟೆ ಕಿಚ್ಚಿನ ಎಫೆಕ್ಟು. ಇನ್ನು ಡಿಸೈಡ್ ಮಾಡಿ ಇದು ಬೇಕಾ ಬೇಡವಂತ. ಯಾಕಂದರೆ ಈ ಭಾವನೆ ಇದಿಷ್ಟಾದಮೇಲೆ ನಿರಾಸೆ ಆಯಿತು, ಸಿಟ್ಟು ಬಂತು, ಇದೆಲ್ಲ ಆದಾಗ ಮನಸ್ಸಿನ ಸ್ವಭಾವ ಒಂದು ಮುಖ ಹೊರಗೆ ಬಂತು. ಮನಸ್ಸಿಗೆ ಹಲವು ಮುಖ ಇದೆ. ಪುರುಷ ಸೂಕ್ತ ಅಂದರೆ ಅದೇ, ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದರೆ ಅದೊಂದು ಇಮ್ಯಾಜಿನರಿ ಅಲ್ಲ, ಪರಮಾತ್ಮನ ಹಲವು ಮುಖಗಳನ್ನು ಒಟ್ಟಿಗೆ ದರ್ಶನ ಮಾಡಿದ. ಅದನ್ನು ನೋಡಿ, ನಿಮ್ಮ ಮನಸ್ಸಿಗೆ ಅಷ್ಟೇ ಮುಖ ಉಂಟು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಊರುಗೋಲ್ ಮೇಲೆ ಡಿಪೆಂಡ್ ಆಗಿತ್ತು ಮೈಕ್ ಅಲ್ವಾ, ಅಲ್ಲಿ ತನಕ ಅದಕ್ಕೆ ಡಿಪೆಂಡೆನ್ಸಿ ಇತ್ತು.
ಅದರಿಂದ ಇದು ಹೊರಗೆ ಬಂತು, ಸ್ವತಂತ್ರ ಆಯಿತು. ಹಾಗೆ ನಾವು ನಮ್ಮ ಡಿಪೆಂಡೆನ್ಸಿಯಿಂದ ಹೊರಗೆ ಬಂದು ಇನ್ನೊಬ್ಬರನ್ನ ಪ್ರೀತಿಸಿದರೆ ಯಾವತ್ತೂ ಗಲಾಟೆ ಆಗತ್ತೆ. ಭಾವಶುದ್ಧಿಯಿಂದ ನನ್ನ ಹತ್ರ ಇರೋ ಅನುಭವ ಇನ್ನೊಬ್ಬನ ಬಿಡುಗಡೆಗೆ ಸಹಾಯ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ನಾವು ಮಾತಾಡ್ತಾ ಇದ್ದ. ಈ ಹಾಲು ಫ್ಯಾಕ್ಟ್ರಿ ಶುರು ಓಪನ್ ಮಾಡಿದಾಗ ಅವನಿಗೊಂದು ಫೀಲ್ ಇರುತ್ತೆ, ಫುಲ್ ಜೋಶಲ್ಲಿ ಹಾಲು ಹಂಚುತ್ತಿರ್ತಾನೆ. ಆಮೇಲೆ ಒಂದು 2 ವರ್ಷ ಆದಮೇಲೆ ಏ ಹೆಂಗಸರು ಗೇಟ್ ಬೀಗ ತೆಗೆದಿದ್ದಾಗ ಅವನಿಗೆ ಹಾರನ್ ಹೊಡೆದು ಗಾಡಿ ಸುಸ್ತಾಗಿ ಹಾಲು ಪ್ಯಾಕೆಟಲ್ಲೇ ಎಸ್ತ ಹೋಗ್ತಾನೆ. ಆ ಜೋಶ್ ಇರುವುದಿಲ್ಲ. ಇದು ಮನಸ್ಸಿನ ಸ್ವಭಾವ. ಈ ಶುರು ಕೆಲಸ ಸಿಕ್ಕಿದಾಗ ಅವಿನಾಶ ಭಾರಿ ಖುಷಿ ಇರುತ್ತಲ್ಲ. ಹೌದು ಸರ್. ಹೌದು. ಯಾಕೆ? ಏನೋ ಹೊಸದು ಸಿಕ್ಕಿದೆ ಮತ್ತೆ ಅದರದು ಹೊಸ್ತಲ್ಲ. ಇನ್ನು ಅನಲೈಸ್ ಮಾಡು. ದುಡ್ಡು ಕಾಸು ಮತ್ತೆ ಇನ್ನು ಅನಲೈಸ್ ಮಾಡಿ. ಇದನ್ನೇ ಅಜ್ಜ ಹೇಳಿದ್ದು, ಚಿಂತನೆಗೆ ತಗೊಂಬನ್ನಿ ಲೌಕಿಕ ಪಾರಮಾರ್ಥಿಕ ಅಂತ. ನೀವು ನನ್ನ ಹತ್ರ ಬಂದು ಮಾತಾಡೋದಲ್ಲ, ನಿಮಗೆ ಪ್ರಶ್ನೆ ಬಂದಾಗ ನೀವು ಕೂತು ಅನಲೈಸ್ ಮಾಡಬೇಕು. ನಾನು ಯಾಕೆ ಅಳ್ತಾ ಇದ್ದೀನಿ, ನಾನು ಯಾಕೆ ನಗ್ತಾ ಇದ್ದೀನಿ, ಇದನ್ನು ಕೇಳ್ಕೊಳ್ಳಿ ನಿಮಗೆ ಇಷ್ಟೇ. ನಾನು ಯಾಕೆ ಬೇಜಾರಲ್ಲಿದ್ದೀನಿ, ನಾನು ಯಾಕೆ ಖುಷಿಯಲ್ಲಿದ್ದೀನಿ, ನನಗೆ ಯಾಕೆ ಜೋಶಲ್ಲಿದ್ದೀನಿ ಇವತ್ತು. ಹಾಂ ಅವಿನಾಶ ಹೇಳು. ಸ್ವತಂತ್ರ ಬರುತ್ತೆ ಅಂತ ಸರ್, ನನಗೆ ಇಷ್ಟ ಇದ್ದಿದ್ದು ಮಾಡ್ಬೋದು ಅಂತ. ಸರಿ ಸರಿ, ಈಗ ಪಾಯಿಂಟಿಗೆ ಬಂದು, ಡಿಪೆಂಡೆನ್ಸಿ ಬಿಟ್ಟಿಯಲ್ಲಿ ಅಂತ ಅಲ್ಲ. ಡಿಪೆಂಡೆನ್ಸಿ ಹೋದ ತಕ್ಷಣ ಏನಾಗುತ್ತೆ? ಸ್ವತಂತ್ರ ಅಂತ. ಯಾವುದರಿಂದ ಸ್ವತಂತ್ರ ಆದಿ? ದೇಹದಿಂದ ಸ್ವತಂತ್ರ ಆದಿ, ಜೀವದಿಂದ ಅಲ್ಲ. ಇದು ಜೀವದಿಂದ ಸ್ವತಂತ್ರದ ಕತೆ ಹೇಳ್ತಾ ಇರೋದು. ಇದನ್ನು ಗಾಂಧಿ ಹೇಳಿದ್ದು, ದೇಶ ಸ್ವತಂತ್ರ ಆಯಿತು, ದೇಹಗಳು ಸ್ವತಂತ್ರ ಆಗಿಲ್ಲ, ಮನಸ್ಸು ಸ್ವತಂತ್ರ ಆಗಿಲ್ಲ. ಹಾಗಾಗಿ ಮನಸ್ಸು ಮೌಢ್ಯಗಳಲ್ಲಿ ತುಂಬಿರೋದಕ್ಕೆ ಅದಿನ್ನೂ ಬೇಜಾರಲ್ಲಿದೆ. ಅದನ್ನೀಗ ಸ್ವತಂತ್ರ ಮಾಡಬೇಕು. ನಮ್ಮ ಈಗಿನ ಕಾಲದ ಪೇರೆಂಟ್ಸ್ ಹೇಳ್ಕೊಡೋದೇನು ಅವರಿಗೆ, ಮಕ್ಕಳಿಗೆ ಪಾಠ ಏನು? ಇಷ್ಟು ಓದು, ಬಿ ಕಾಮ್ ಮಾಡು, ಬಿ ಇ ಮಾಡು, ಸಂಬಳ ತಗೋ. ಮುಂದೇನು ಗೊತ್ತಿಲ್ಲ ಪಾಪ ಅವರಿಗೂ, ಕಳಿಸ್ದವಿಕ್ಕೂ ಗೊತ್ತಿಲ್ಲ, ಪಾಠ ಮಾಡಿದವಿಕ್ಕೂ ಗೊತ್ತಿಲ್ಲ. ಇದು ಸಮಸ್ಯೆ ಆಗಿರದಿ. ಹಾಗಾಗಿ ಭಾವನೆ ಇಲ್ಲದ ಜೀವನ ಮಾಡ್ತಾ ಇದ್ದಿ, ಉಪ್ಪಿಲ್ಲದ ಅಡುಗೆ ಅಂತ ಹೇಳ್ಬೋದು ನಮ್ಮ ಭಾಷೆ. ಒಂದು ಮೇಯ್ನ್ ಕಂಟೆಂಟ್ ಯಾವುದು? ಅಡುಗೆಗೆ ಉಪ್ಪು. ಅದಿಲ್ಲ ಅಂದರೆ ಮತ್ತೆ ಅಡುಗೆನೇ ಅಲ್ಲ ಅದು. ಅಲ್ವಾ? ಬಂದು ನಿನಗೆ ಶುರು ಕೆಲಸ ಸಿಕ್ಕಿದ ತಕ್ಷಣ ದೇಹದಿಂದ ಸ್ವತಂತ್ರ ಆದೆ, ಇನ್ನು ನಾನು ಯಾರನ್ನು ಬೇಡದ ಬೇಡವಲ್ಲ ಅಂತ ನಮ್ಮ ಹೆಣ್ಣುಮಕ್ಕಳಿಗೆ ನಾವು ಪಾಠ ಮಾಡ್ತಾ ಇರೋದು. ಮನೆಯಲ್ಲಿ ಗಲಾಟೆ ಆಗೋದು ಡಿಪೆಂಡೆನ್ಸಿಯಿಂದ. ನಿಮ್ಮ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗಂಥೇಳಿ ಕೆಲಸಕ್ಕೆ ಹೋದ ತಕ್ಷಣ ನಾನು ದೊಡ್ಡ ಹುಲಿ ಅಂತ ಆಡಬೇಡಿ, ಅದು ಇನ್ನೊಂದು ಗಲಾಟೆಗೆ ಕಾರಣ ಆಗುತ್ತೆ. ಅಲ್ಲಿಗೆ ಒಂದು ಭಾರ ಕಮ್ಮಿ ಆಯಿತು. ಡಿಪೆಂಡ್ ಆದಾಗ ಗಲಾಟೆ ಬರೋದು ಹೇಗೆ? ಆ ಕೆಲಸ ಸಿಗೋ ಮೊದಲು ಅವಿನಾಶ ಅಪ್ಪನ ಮೇಲೆ ಸಿಟ್ಟು ಬರ್ತಿತ್ತ? ಇದ್ದಾರೆ ಅಪ್ಪ ಇಲ್ಲಿ? ತೊಂದರೆ ಇಲ್ಲ. ಹಾಂ, ಇದು ನಮ್ಮ ಕ್ಯಾಂಡಿಡೇಟ್, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹಾಂ ಹೇಳಿ. ಇದ್ದಾರೆ ಸರ್. ಸೆಟ್ ಬರ್ತಿತ್ತ? ಹ್ಞೂ ಸರ್. ಏನಕ್ಕೆ? ನಾನು ಕೇಳಿದ್ದು ಕೊಡಿಸ್ತಾ ಇಲ್ಲ. ನಾನು ಕೇಳಿದ್ದು ಕೊಡಿಸ್ತಾ ಇರಲಿಲ್ಲ. ನನ್ನ ಮನಸ್ಸಲ್ಲಿ ಇರೋ ಆಸೆ ಫುಲ್ಫಿಲ್ ಆಗಲಿಲ್ಲ ಅಂದರೆ ಆ ಮನಸ್ಸು ರೆಬೆಲ್ ಆಗ್ತದೆ, ಸಿಟ್ಟು ಬರ್ತದೆ. ಏನು ಮಾಡ್ತಿದ್ದಿ ಸಿಟ್ಟು ಬಂದಾಗ? ಮನೇಲಿ ಕೂಗಾಡ್ತಿದ್ದೆ. ಮನೆಯಲ್ಲಿ ಫಸ್ಟ್ ಕೂಗಾಡ್ತಾ ಇದೆ. ಸೈನಸ್ಸು, ಮೈಗ್ರೇನು, ಬಾಡಿಯಲ್ಲಿ ಆ ಸ್ಟ್ರೆಸ್ ಹೋಗಿ ಯಾವುದೋ ಭಾಗದಲ್ಲಿ ಕೂತ್ಕೊಳ್ತದೆ. ಕ್ಯಾನ್ಸರಿನ ಮೂಲ ಒಂದು ನೀವು ತಿಂತಿರೋ ಆಹಾರ, ಆಯಿಲ್. ದಯಮಾಡಿ ಶುದ್ಧ ಆಯಿಲನ್ನು ತಿನ್ನಿ. ಕ್ಯಾನ್ಸರ್ದು ಮೂಲ ಏನು ಹುಡುಕ್ತಾ ಇದೆ, ಅದಕ್ಕೆ ಅಗ್ನಿಹೋತ್ರ ಬೆಸ್ಟ್ ಔಷಧಿ. ಆ ಹೊಗೆ ಮೆಡಿಸಿನ್ ಅಂತ ಕ್ಯಾನ್ಸರಿಗೆ. ಏನು ಮಾಡುತ್ತೆ? ಆಕ್ಸಿಜನ್ ಜಾಸ್ತಿ ಹೋದಷ್ಟು ಸೆಲ್ಸ್ ಆ್ಯಕ್ಟಿವ್ ಆಗಲೇಬೇಕಲ್ಲ, ಬೂಸ್ಟಪ್ ಆಗ್ತದೆ. ನಮ್ಮ ನಾಗೇಶ ಒಂದು ಅಣಬೆ ಕಂಡುಹಿಡಿದಲ್ಲ, ಅದು ನಾಗೇಶ ಕಾಣ್ತಿಲ್ಲಲ್ಲ, ಒಂದು ಅಣಬೆ ಕಂಡುಹಿಡಿದಿದ್ದಾರೆ ಅವರು, ಹಿಮಾಲಯದ್ದು ತಂದು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಅದು ಬೆಳಿಗ್ಗೆ ಟೀ ಗದ್ದಿ ಕುಡಿಯೋದು, ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕೆ? ನಿಮ್ಮ ನಾನೇನಾದ್ರು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದರೆ ಮನೆ ಮಠ ಕೆಲಸ ಅದೆಲ್ಲ ಅಲ್ಲ, ನಿಮ್ಮನ್ನು ನಿಮ್ಮ ವಿವೇಕವನ್ನು ಗಟ್ಟಿ ಮಾಡ್ತೀನಲ್ಲ, ಅದು ನಿಜವಾದ ಅನುಗ್ರಹ. ಭಕ್ತಿ ಪ್ರಾರ್ಥನೆ.
ಆತ್ಮವಿಶ್ವಾಸ ಸತ್ಯಾನ್ವೇಷಣೆಯ ಮಾರ್ಗದರ್ಶನ ಭವದೂತ ಶ್ರೀ ಶ್ರೀ ವಿನಯ್ ಗುರುಜೀರವರ ನುಡಿಮುತ್ತುಗಳನ್ನು ಅಲಿಸಲು ಇಂದೇ ಅವಧೂತ ಯೂಟ್ಯೂಬ್ನ ಅಧಿಕೃತವಾದ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೂತನ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ಅವಧೂತ